ಪ್ರಿಯ ವೀಕ್ಷಕರೇ, ಕಳೆದ ಎರಡು ಮೂರು ದಿನಗಳ ಹಿಂದೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಚಲಗಾರ ಹಾಲಿ ಶಾಸಕ ಗೌರಿಶಂಕರ್ ರಾಜಕೀಯ ಬದುಕು ಮುಗಿದೇ ಬಿಡ್ತು, ಅವರ ರಾಜಕೀಯ ಜೀವನಕ್ಕೆ ಕತ್ತಲೆ ಆವರಿಸಿಬಿಡ್ತು ಎಂದು ಅದೆಷ್ಟು ಮಂದಿ ಸ್ವೀಟ್ ಹಂಚಿದ್ರು, ಅದೆಷ್ಟು ಮಂದಿ ಲೀಟರ್ ಗಟ್ಟಲೆ ಹಾಲು ಕುಡಿದ್ರು, ಅದೆಷ್ಟು ಮಂದಿ ಧರ್ಮ ಗೆದ್ದಿತು ಅಂತ ಬೀಗಿ ಬಿಟ್ರು, ಅದೆಷ್ಟು ಮಂದಿ ಚುನಾವಣೆಗೂ ಮುನ್ನ ನಮ್ಮದೇ ಗೆಲುವು ಅಂತ ಒಳಗೊಳಗೆ ಖುಷಿ ಪಟ್ರು, ಇದೆಲ್ಲದರ ನಡುವೆ ಈ ಬಾರಿಯೂ ನಮ್ಮಣ್ಣನೇ ಮುಂದಿನ ಶಾಸಕ ಮಂತ್ರಿ ಅಂತ ಕನಸು ಕಟ್ಟಿಕೊಂಡು ಹಗಲಿರಳು ಅವರ ಗೆಲುವಿಗೆ ಟೊಂಕ ಕಟ್ಟಿ ನಿಂತು ರಾಜಕೀಯ ಸಮರದಲ್ಲಿ ಸೇನಾನಿಗಳಂತೆ ಹೋರಾಟಕ್ಕೆ ಹಣಿಯಾಗಿದ್ರು, ಅವರ ಮಹದಾಸೆಗೂ ತಣ್ಣೀರು ಎರಚಿದ ಮರ್ಮಾಘಾತದ ಅನುಭವವಾಗಿ ಬಿಟ್ಟಿತ್ತು. ಆದರೆ ನಿನ್ನೆ ಹಾಲಿ ಶಾಸಕರು ಅದಕ್ಕೆಲ್ಲ ಮಾರುತ್ತರ ನೀಡಿಯೇ ಬಿಟ್ರು. ಮತ್ತೆ ಜೊತೆ ಇರುವಂತ ಎಲ್ಲ ಪ್ರಮುಖ ನಮ್ಮ ಪಕ್ಷದ ನಾಯಕರು, ಮತ್ತೆ ನನ್ನ ಅಭಿಮಾನಿಗಳು, ನಮ್ಮ ಪಕ್ಷದ ಇಷ್ಟವಂತ ಕಾಲೇಜಿನಂತ ಬಂದರು, ಬಹಳ ವಿಶೇಷವಾದಂತಹ ಪತ್ರಿಕಾಗೋಷ್ಠಿ ಇದು. ನಿಮಗೆ ಯಾಕಂದ್ರೆ ಜಾತಕ ಪಕ್ಷಿ ನಾವು ಬಹಳಷ್ಟು ಈಗ ನಿನ್ನೆ ಮೊನ್ನೆಯಿಂದ ಕಾಯ್ತಾ ಇದ್ದೀವಿ. ಬಹಳಷ್ಟು ಕೋರ್ಟ್ ಆದೇಶದ ಮೇಲೆ ಹಲವಾರು ಊಹಾಪೋಹಗಳು ಇಲ್ಲಿ ಚರ್ಚೆಗಳಾಗ್ತಾವೆ. ಸೊ ಆ ಬಂದಲಿಕ್ಕೆ ತೆರೆ ಎಳಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ಕುಲಂಕುಷವಾಗಿ ಇವತ್ತು ಹೈಕೋರ್ಟ್ನ ಆದೇಶ ಏನಿದೆ ಅನ್ನತಕ್ಕಂಥ ಸಂಪೂರ್ಣ ಮಾಹಿತಿನ ತಮಗೆ ದಾಖಲೆ ಸಮೇತ ಕೊಡೋದ್ರ ಮೂಲಕ ಏನಾಗಿದೆ ಅನ್ನತಕ್ಕಂಥ ಮಾಹಿತಿ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ತಮ್ಮ ನಿವಾಸಕ್ಕೆ ಶಾಸಕರು ಬಂದಿದ್ದಾರೆಂಬ ಸುದ್ದಿ ತಿಳಿದ ಲಕ್ಷಾಂತರ ಮಂದಿ ಅತ್ತ ಧಾವಿಸಿ ಓಡೋಡಿ ಬಂದರು. ಬಂದವರು ಅನೇಕರು ಕಣ್ಣೀರು ಹಾಕಿದ್ರೆ ಮತ್ತೆ ಕೆಲವರು ಕಾಲು ಕಟ್ಟಿಕೊಂಡು ಅಣ್ಣ ಅಣ್ಣ ಅನ್ನುತ್ತಲೇ ತಮ್ಮಲ್ಲಿ ತುಂಬಿದ ದುಃಖ ದುಗುಡ ಕಮ್ಮಿ ಮಾಡಿಕೊಂಡ್ರು. ಇದ್ರ ಮಧ್ಯೆ ಕೆಲವರು ಯಾಕಣ್ಣ ಅಳ್ತೀರಾ, ಅಳಬೇಡಿ, ನಾವಿದ್ದೀವಿ, ಇಷ್ಟು ದಿನಗಳು ಒಂದು ಲೆಕ್ಕ ಇನ್ಮೇಲೆ ಮತ್ತೊಂದು ಲೆಕ್ಕ ಅಣ್ಣ ಅಂತ ಗೌರಿಶಂಕರ್ ಅವರನ್ನೇ ಸಮಾಧಾನ ಮಾಡುತ್ತಾ ಅವರ ಪರ ಘೋಷಣೆಗಳನ್ನು ಮೊಳಗಿಸಿಬಿಟ್ರು. ಈ ವೇಳೆ ಅನೇಕ ಕಾರ್ಯಕರ್ತರು ಅಲ್ಲಲ್ಲಿ ತಮ್ಮ ನಾಯಕನಿಗೆ ಮಾಜಿ ಶಾಸಕ ಕೊಡುತ್ತಿರುವ ಕಿರುಕುಳಗಳ ಬಗ್ಗೆ ತಾವೇ ಪರಸ್ಪರ ಮಾತನಾಡಿಕೊಳ್ತಾ, ಇಲ್ಲ, ಈ ಬಾರಿಯೂ ಶಂಕರಣ್ಣ ಗೆಲ್ಲಬೇಕು, ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ಮನಸ್ತಾಪ ಇದ್ರೂ ಅದೆಲ್ಲ ಬಿಟ್ಟಾಕಿ ಈ ಬಾರಿ ಮತ್ತಷ್ಟು ಲೀಡ್ನಲ್ಲಿ ಶಂಕರಣ್ಣನ ಗೆಲ್ಲಿಸಿಕೊಳ್ಳುವ ಮೂಲಕ ವಿರೋಧಿ ಪಡೆಗೆ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡಬೇಕೆಂದು ಪಣ ತೊಟ್ಟವರಂತೆ ಮಾತನಾಡಿಕೊಳ್ತಾ ಇದ್ರು. ಇದರ ನಡುವೆ ಶಾಸಕರ ಬೆಂಬಲಿಗ ಹಾಲನೂರು ಅನಂತು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಏನು ಮೊನ್ನೆ ದಿವಸ ಎಲೆಕ್ಷನ್ ಪಿಟಿಷನ್ ಬಗ್ಗೆ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು, ಏನು ಮಾಜಿ ಶಾಸಕ ಒಬ್ಬರು ನಮ್ಮ ಶಾಸಕರ ಏನು ಎಲೆಕ್ಷನ್ನಲ್ಲಿ ಗೆದ್ದಂಥ ಶಾಸಕತ್ವವನ್ನು ಸಿಂಧು ಮಾಡಬೇಕು ಅಂತ ಹೇಳಿ, ತದನಂತರ ಇನ್ನೊಂದು ಪ್ರೇಯರು ಅವನ್ನ ಸಿಂಧು ಮಾಡಿ ನನ್ನನ್ನು ಶಾಸಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಅರ್ಜಿ ಹಾಕ್ಕೊಂಡಿದ್ರು. ಏನೋ ಬಾಂಡು ಹೆಲ್ತ್ ಬಾಂಡ್ ಅಂತ ಹಂಚಿದ್ರು, ಅಕ್ರಮ ಎಸಗಿ ಗೆದ್ದವ್ರೆ ಅಂತ ಏನು ಹಾಕಿದ್ರು ಪಿಟಿಷನ್ನು. ಅದರಲ್ಲಿ ಕೋರ್ಟು ಪ್ರಾಮಾಣಿಕವಾಗಿ ಎಲ್ಲ ಎವಿಡೆನ್ಸ್ಗಳನ್ನು ಮಾಡಿದ ಮೇಲೆ ಶಾಸಕರಿಗೂ ಈ ಬಾಂಡ್ಗೂ ಸಂಬಂಧ ಇಲ್ಲ, ಅದೇ ರೀತಿ ಕಮಗೊಂಡಳ್ಳಿ ಟ್ರಸ್ಟ್ಗೂ ಈ ಬಾಂಡ್ಗೂ ಏನು ಸಂಬಂಧ ಇಲ್ಲ, ಇವರೇನು ಅಕ್ರಮ ಎಸಗಿಲ್ಲ ಅಂತ ಎಸಗಿದ್ದಾರೆ ಅಂತ ಎಲ್ಲೂ ಕೂಡ ಅದರಲ್ಲಿ ಉಲ್ಲೇಖ ಮಾಡಿಲ್ಲ, ತೀರ್ಪಲ್ಲಿ ಉಲ್ಲೇಖ ಮಾಡಿಲ್ಲ. ಇವ್ರು ಯಾರೋ ನಾಲ್ಕು ಜನ ಅವರ ಪಾರ್ಟಿ ಕಾರ್ಯಕರ್ತರು ನಮಗೆ ಇಂಥವ್ರು ಯಾರೋ JDSದವ್ರು ಕೊಟ್ಟವ್ರೆ ಅಂತ ಹೇಳಿ ಏನು ಸಾಕ್ಷಿ ಹೇಳಿದರು, ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿ ಅವರ ಎವಿಡೆನ್ಸ್ ತೊಗೊಂಡ ಮೇಲೆ ಇವರು ಕೂಡ ನಮಗೆ ಗೊತ್ತೇ ಇಲ್ಲ, ಬಾಂಡ್ ವಿಚಾರನೆ ಗೊತ್ತಿಲ್ಲ, ಈಗ ಅರೆಹಳ್ಳಿ ಮೂರ್ತಿನವರು ನಮಗೆ ಗೊತ್ತೇ ಇಲ್ಲ ಯಾರು ಅಂತಲೇ ಗೊತ್ತಿಲ್ಲ, ಅಂಥವ್ರನ್ನ ಕರ್ಕೊಂಡು ಹೋಗಿ ಇವರು ಎವಿಡೆನ್ಸನ್ನು ಕೋರ್ಟಿಂದ ಸಮನ್ಸ್ ಇಶ್ಯೂ ಮಾಡಿ ಅವ್ರನ್ನ ಎವಿಡೆನ್ಸನ್ನು ತೊಗೊಂಡು ಅವರು ಕೂಡ ನಮಗೂ ಈ ಬಾಂಡ್ಗೂ ಸಂಬಂಧನೇ ಇಲ್ಲ, ನಾವು ಯಾವತ್ತೂ ಹೋಗೇ ಇಲ್ಲ, ಚುನಾವಣೆ ಪ್ರಕ್ರಿಯೆಯಲ್ಲೇ ಭಾಗವಹಿಸಿಲ್ಲ ಅಂತ ಹೇಳಿದರೂ ಕೂಡ ಅವರು ಇವ್ರ ಪರವಾಗಿ ಶಾಸಕರ ಪರವಾಗಿ ಕೆಲಸ ಮಾಡೋರೆ ಅಂತ ಪ್ರೆಸ್ಯೂಮ್ ಮಾಡಿ ಸಿಂಧು ಗೊಳಿಸ್ಲಿಕ್ಕೆ ಆದೇಶ ಮಾಡಿದರು. ಮತ್ತು ಎರಡನೇ ಪ್ರೇಯರ್ ಅವನು ಏನು
ಮಾಜಿ ಶಾಸಕರು ನನ್ನನ್ನು ಶಾಸಕ ಅಂತ ಘೋಷಣೆ ಮಾಡಿ ಅನ್ನೋದನ್ನು ವಜಾ ಮಾಡಿದ್ದಾರೆ. ಅಲ್ಲ, ಈ ತೀರ್ಪು ನಂತರ ಕ್ಷೇತ್ರದಲ್ಲಿ ಈ ತೀರ್ಪು ನಂತರ ನಮ್ಮ ಶಾಸಕರು ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಲಿಕ್ಕೆ ಏನು ಈ ಜಡ್ಜ್ ಮುಂದೆನೆ ಈ ಆದಂಥ ಜಡ್ಜ್ಮೆಂಟನ್ನು ತಡೆ ಹಿಡಿಬೇಕು ಅಂತ ಹೇಳಿ ತಡೆಯಾಜ್ಞೆಯನ್ನು 30 ದಿವಸದವರೆಗೂ ತಗೊಂಡಿದ್ದಾರೆ. ಆ ಮಧ್ಯೆ ನಾವು ಚುನಾವಣೆ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಿಕ್ಕೆ ಲೀಗಲ್ ಪ್ರೊಸೀಡಿಂಗ್ ಜೊತೆಗೆ ಜನರಲ್ಲಿ ಒಂದು ಆತಂಕ ಶುರುವಾಗಿ ಸೃಷ್ಟಿಯಾಯಿತು. ಎಲ್ಲಿ ಏನು ಮಾಧ್ಯಮದ ಮುಂದೆ ಮಾಜಿ ಶಾಸಕರು ಕೂತ್ಕೊಂಡು ಇನ್ನು ಕೋರ್ಟಿಂದ ಜಡ್ಜ್ಮೆಂಟ್ ಕಾಪಿನೇ ಬಂದಿಲ್ಲ. ಸುಳ್ಳು ಜಡ್ಜ್ಮೆಂಟಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಮಾಧ್ಯಮದ ಮೂಲಕ 6 ವರ್ಷ ಅನರ್ಹತೆಯಂತೆ ಇನ್ನವ್ರು ನಿಂತ್ಕೊಳ್ಳಂಗಿಲ್ವಂತೆ ಅಂತ ಹೇಳಿ ಇಲ್ಲದ ಆರೋಪ ಸುಳ್ಳು ಆರೋಪವನ್ನು ಪ್ರಸಾರ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರತಕ್ಕಂಥದ್ದು. ಈ ಸುಳ್ಳು ಮಾಹಿತಿಯನ್ನು ಪಡ್ಕೊಂಡು ಪ್ರಿತರ ಆಗ್ತಿದ್ದಂಗೆ ನಮ್ಮ ಕಾರ್ಯಕರ್ತರು ಎಲ್ಲ ಒಂದು ಕಡೆ ಏನಪ್ಪ ನಮ್ಮ ಶಾಸಕರು ಹಿಂಗಾಯ್ತು ಅಂತ ಹೇಳಿ ಟೋಲಲ್ಲಿ ಆತಂಕಕ್ಕೆ ಒಳಗಾಗಿದ್ರು. ಈಗ ನಮ್ಮ ಶಾಸಕರು ಬಂದು ನಾವುಗಳು ಕೂಡ ನಾನು ಒಬ್ಬ ವಕೀಲನಾಗಿ ಆ ಜಡ್ಜ್ಮೆಂಟ್ ಕಾಪಿಯನ್ನು ಸಂಜೆ ಹೊತ್ತಿಗೆ ನಾನು ಡೌನ್ಲೋಡ್ ಮಾಡಿ ನನಗೆ ಬಂದಂಥ ಸಾವಿರಾರು ಕಾರ್ಯಕರ್ತರು ಕಾಲ್ ಮಾಡಿ ಕೇಳ್ತಿದ್ರು ಅಣ್ಣ ಏನಾಯಿತು ಅಂತ. ಅಲ್ಲಿ ಯಾವುದೂ ಕೂಡ ಈ ಏನು ಬಿತ್ತರ ಆಗ್ತಾ ಇದೆ ಟಿ ವಿನಲ್ಲಾಗಲಿ 6 ವರ್ಷ ಅಂತ ಏನು ತೋರಿಸ್ತಾ ಇರೋದು ಯಾವುದೂ ಇಲ್ಲಪ್ಪ, ಆರ್ಡರ್ ಕಾಪಿನಲ್ಲಿ ಏನೂ ಇಲ್ಲ, ಕನ್ವೆ ಮಾಡಿ ಸಾಕಾಯ್ತು. ಒಟ್ಟಾರೆ ಒಂದು ಕಡೆ ನ್ಯಾಯಾಲಯದ ತೀರ್ಪು ಹಾಲಿ ಶಾಸಕರನ್ನು ಅಧೀರರನ್ನಾಗಿಸಿಬಿಟ್ಟಿದೆ ಎಂದು ಭಾವಿಸಿದ ಮಂದಿಗೆ ನಿನ್ನೆ ನಡೆದ ಬೆಳವಣಿಗೆಗಳು ಇಲ್ಲ ಇದರಿಂದ ಶಾಸಕರಿಗೆ ಮತ್ತಷ್ಟು ರಾಜಕೀಯ ಶಕ್ತಿ ಬಂದಂಗಾಯಿತು ಎನ್ನುವವರ ಸಂಖ್ಯೆಯೂ ಹೆಚ್ಚಾಗಿ ಕಂಡುಬಂತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.